ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ, ನಾನು ಸ್ಪೀಕರ್ ಕೊಡ್ತೀನಿ, ರಾಜ್ಯಪಾಲರು ಕೊಡ್ತೀನಿ. ಸ್ಪೀಕರ್ಗೆ ಅವ್ರು ಏನೇನು ಮಾಡಿದ್ದಾರೆ ಎಲ್ಲ ವಿಡಿಯೋಸ್ ಇದೆ. ಆ ವಿಡಿಯೋಸ್ ಇದ್ದಾಗ ಅದನ್ನು ನಡ್ಕೊಂಡಿರ್ತಕ್ಕಂಥ ರೀತಿ ಏನಿದೆ ಅದನ್ನೆಲ್ಲ ನೋಡಿದಾಗ ನಮ್ಮಲ್ಲಿ ಸ್ಪೀಕರ್ ಅದು ನಮ್ಮಲ್ಲಿ ಮೊನ್ನೆ ನಮ್ಮ ಪಾರ್ಟಿಯವರು ಬೇರೆಯವ್ರನ್ನ ಯಾರನ್ನ ಬೈದರು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಮ್ಮ ಪಾರ್ಟಿಯವ್ರ ಮೇಲೇ ಆ್ಯಕ್ಷನ್ ತಗೊಂಡ್ರು. ಸ್ಪೀಕರು ಯಾರೇ ತಪ್ಪು ಮಾಡಿದರೂ ಕೂಡ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದು ತಗೊಂತಾರೆ. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಏನು ನಾರಾಯಣ ಇದ್ದಾರೆ ಪೊಲೀಸ್ ಅಧಿಕಾರಿ, ಅವ್ರ ಮೇಲೆ ಹಕ್ಕುಚ್ಯುತಿಗೆ ನಾವು ಅರ್ಜಿ ಕೊಡೇ ಕೊಡ್ತೀವಿ. ರಾಜ್ಯಪಾಲರಿಗೂ ಒಂದು ಅರ್ಜಿ, ಇವಾಗ 6 ಗಂಟೆ ಮೇಲೆ ನಾವು ಹೋಗಿ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ಅನೇಕ ದಲಿತ ಪರ ಸಂಘಟನೆಗಳವರು ಎಲ್ಲರೂ ಬರ್ತಾಯಿದ್ದಾರೆ, 6 ಗಂಟೆಗೆ ಹೋಗಿ ರಾಜ್ಯಪಾಲರಿಗೂ ಕೊಡ್ತೀರಿ. ನಾವು ಕೇಳ್ತೀರಿ, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ಒಂದು ಕಾಲದಲ್ಲಿ ಪರಮೇಶ್ವರಿಂದ ಹಿಡಿದು ಮಲ್ಲಿಕಾರ್ಜುನ ಖರ್ಗೆಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ಮೋಸ ಮಾಡಿಕೊಂಡು ಡಿ ಕೆ ಶಿವಕುಮಾರ್ನೊಂದು ತುಳಿದು ಇವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು. ಕಾಂಗ್ರೆಸ್ಸರ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನೆಹರು ಕಾಲದಿಂದನೂ ಯಾವ ರೀತಿ ದಲಿತರಿಗೆ ಮೋಸ ಮಾಡ್ಕೊಂಬಂದ್ರೆ ಅದೇ ರೀತಿಯಲ್ಲಿ ಇವತ್ತೂ ನಮ್ಮಲ್ಲಿ ದಲಿತರನ್ನೇ ಮುಂದೆ ಇಟ್ಟು ಅಧಿಕಾರಿಗಳನ್ನು ದಲಿತ ಎಂ ಪಿನ ಕಂಟ್ರೋಲ್ ಮಾಡಬೇಕಂತೇಳಿ ಏನು ಹೋಗ್ತಾ ಇದ್ದಾರೆ. ನಿಮ್ಮ ಹಣೆ ಬರದಲ್ಲ ನನ್ನನ್ನು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ನಾನು ಏನು ಜನತಾ ಜನಾರ್ದನ ನಮ್ಗೆ ಓಟ್ ಹಾಕಿದರೆ ಆ ಜನಗಳಿಗೆ ಎಲ್ಲೇ ಅನ್ಯಾಯ ಆದ್ರೂ ಅಲ್ಲಿ ನಾವು ಸಿಡಿದ ಹೇಳೇ ಹೇಳ್ತೀರಿ, ಹೋರಾಟದಲ್ಲಿ ನಾವು ಇದ್ದೇ ಇರ್ತೀರಿ, ಗೆಲ್ಲೇ ಗೆಲ್ತೀರಿ ಅನ್ನೋ ನಂಬಿಕೆ ನಮಗಿದೆ.